ನೋಡಿ ಟ್ರೈನೀಸ್, ಇವತ್ತಿನ ಕ್ಲಾಸಲ್ಲಿ ನಾವು ಈ ಬ್ಲಾಕ್ ಈ ಒಂದು ಐಸೋಮೆಟ್ರಿಕ್ ವ್ಯೂವ್ಗೆ ಯಾವ ಥರ ಇದನ್ನು ಡ್ರಾ ಮಾಡಬೇಕು ಮತ್ತು ಆರ್ಥೋಗ್ರಾಫಿಕ್ ವ್ಯೂವ್ಸನ್ನು ಯಾವ ಥರ ಡ್ರಾ ಮಾಡಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಲೈಟಾಗಿ ಹೇಳ್ತೇನೆ ನೋಡಿ, ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನೀವು 30 ಡಿಗ್ರಿ ಸೆಲ್ಸಿಯಸ್ ಅಂತ ತಗೋಬೇಕು. ಈ ರೀತಿಯಾಗಿ 30 ಡಿಗ್ರಿ ಲೈನ್ಸನ್ನು ಡ್ರಾ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ನೋಡಿ. ಸೆಕ್ಸ್ಪೈರ್ನ ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಲೈನು ಈ ರೀತಿ ಒಂದು ಲೈನನ್ನು ಡ್ರಾ ಮಾಡಿಕೊಳ್ಳಿ. ಮತ್ತು ಅದೇ ರೀತಿ 90 ಡಿಗ್ರಿ ಲೈನನ್ನು ಅದನ್ನು ಡ್ರಾ ಮಾಡಿಕೊಳ್ಳೋಣ ನೋಡಿ. ಈ ರೀತಿ ಲೈನನ್ನ ಡ್ರಾ ಮಾಡಿಕೊಳ್ತಾ ಇದ್ದೇನೆ. ಇದೇ ಲೈನ್ಸನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತೇನೆ ನೋಡಿ ನಾನು. ಇದನ್ನು ಹಿಂಗೆ ಪ್ಯಾರಲಲ್ ಆಗಿಟ್ಕೊಂಡು ಇಲ್ಲಿಂದ ಒಂದು ಲೈನು ಇದಕ್ಕೆ ಸಮಾಂತರವಾಗಿ ಇಲ್ಲಿಂದ 12 mm ಅನ್ನು ಮಾರ್ಕ್ ಮಾಡಿ, 12 mm ಅನ್ನು ಮಾರ್ಕ್ ಮಾಡಿ ಈ ಲೈನ್ಗೆ ಸಮಾಂತರವಾಗಿ ನೀವು ಸೆಟ್ ಸ್ಕ್ವೇರಲ್ಲಿ ಹಿಡಿಬೇಕು ನೋಡಿ. ಸಮಾಂತರವಾಗಿ ಇಟ್ಕೊಂಡು ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆ. ಇಲ್ಲಿಂದ ಈ ಎಂಡ್ ಪಾಯಿಂಟ್ಗೆ ಟೋಟಲ್ 78 mm ಅನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ 78 mm ಅನ್ನು ಮಾರ್ಕ್ ಮಾಡಿ ನೋಡಿ. 78 mm ಅನ್ನು ಮಾರ್ಕ್ ಮಾಡಿ ಇಲ್ಲಿಂದ 90 ಡಿಗ್ರಿ ಲೈನ್ ಅಂದರೆ ಈಗ ಏನು ನಾವು ಲೈನನ್ನು ಹಾಕಿದ್ದೀವೋ ಇದೇ ಲೈನ್ಗೆ ಸಮಾಂತರವಾಗಿ ನಾವು ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡೋಣ ನೋಡಿ. ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿಂದ ಬ್ಯಾಕ್ 12 mm ಅನ್ನು ಮಾರ್ಕ್ ಮಾಡಿ, 12 mm ಅನ್ನು ಮಾರ್ಕ್ ಮಾಡಿ ಇದೇ ಲೈನ್ಗೆ ಪ್ಯಾರಲಲ್ ಆಗಿ ಇಲ್ಲಿಂದ ಮತ್ತೆ ಇನ್ನೊಂದು ಲೈನನ್ನು ನೋಡಿ. ಈ ರೀತಿ ಒಂದು ಲೈನ್ ಬರುತ್ತೆ. ಇದಕ್ಕೆ ಎಷ್ಟು ತಗೋಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ಈ ಕಡೆಗೆ ನೋಡಿ, ಇಲ್ಲಿಂದ 12 mm, ಇಲ್ಲಿಂದ 12, ಮತ್ತೆ ಟೋಟಲ್ 42 mm ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 42 mm ಇರಬೇಕು. ಈ 42 mm ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿಂದ 12 mm ನೋಡಿ, ಇಲ್ಲಿಂದ 12 ಮತ್ತೆ ಇಲ್ಲಿಂದ 12 ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. 12 ಮತ್ತೆ ಇಲ್ಲಿಂದ 12, ಇಲ್ಲಿ ಸೆಂಟ್ರಲ್ಗೆ 80 ಇರುತ್ತೆ. ಈ 80 ಅನ್ನ ಏನ್ ಮಾಡ್ತೀರಂದ್ರೆ ಈ ರೀತಿ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ನೋಡಿ. ಈ ತರ ಬಾಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಸಮಾಂತರವಾಗಿ ಇಲ್ಲಿಂದ ಇದಕ್ಕೆ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಲೈನ್ ಅನ್ನ ನಾನು ಡ್ರಾ ಮಾಡ್ತೇನೆ. ಮತ್ತೆ ಈ ಕಾರಣದಿಂದ ಕೂಡ ಒಂದು ಲೈನ್ ಅನ್ನ ನಾನು 30 ಡಿಗ್ರಿ ಪ್ಯಾರಲ್ ಆಗಿ ಈ ಲೈನ್ಗೆ ಪ್ಯಾರಲ್ ಆಗಿ ನಾನು ಲೈನ್ ಅನ್ನ ಡ್ರಾ ಮಾಡ್ತೇನೆ ನೋಡಿ. ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡಿ ಈ ಎರಡು ಲೈನ್ ಮೀಟ್ ಆಗುತ್ತೋ ಈ ಮೀಟ್ ಆಗುವಂತ ಪಾಯಿಂಟ್ ಅಲ್ಲಿ ಮತ್ತೆ ನಾನು 90 ಡಿಗ್ರಿ ಲೈನ್ ಡ್ರಾ ಮಾಡ್ತಾ ಇದ್ದೇನೆ. ಈ ರೀತಿ 90 ಡಿಗ್ರಿ ಲೈನ್ ಅಲ್ಲಿ ಇಲ್ಲಿ ಡ್ರಾ ಮಾಡಿದ್ದೋ ಅದಕ್ಕೆ ಸಮಾನವಾಗಿ ಲೈನ್ ಡ್ರಾ ಮಾಡಿದ್ದೇನೆ. ಇಲ್ಲಿಂದ ಎಷ್ಟು ಮಾರ್ಕ್ ಮಾಡಬೇಕಪ್ಪ ಅಂತಂದ್ರೆ ನೀವು 27 mm ಅನ್ನ ಮಾರ್ಕ್ ಮಾಡಿ ಈ ರೀತಿ ಒಂದು ಆಕ್ಸಿಸ್ ಅನ್ನು ಹಾಕ್ಕೊಳ್ಳೋಣ. ಎಷ್ಟನ್ನೇ ಮಾರ್ಕ್ ಮಾಡಬೇಕು ಇಲ್ಲಿಂದ 27 mm ಅನ್ನ ಮಾರ್ಕ್ ಮಾಡಬೇಕು ನೋಡಿ. 27 mm ಅನ್ನ ಮಾರ್ಕ್ ಮಾಡಿದ್ಮೇಲೆ ನಮಗೆ ಟೋಟಲ್ ಇಲ್ಲಿಂದ ಇಲ್ಲಿಗೆ 42 ಇರುತ್ತೆ. ಆ 42 ಈ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ತೇನೆ ನೋಡಿ. ಸೆಂಟರ್ ಪಾಯಿಂಟ್ ಅಲ್ಲಿ ಈ ರೀತಿ ಒಂದು ಆಕ್ಸಿಸ್ ಅನ್ನ ಡ್ರಾ ಮಾಡ್ತೇನೆ. ಈ ಆಕ್ಸಿಸ್ ನ ಡ್ರಾ ಮಾಡಿದ್ಮೇಲೆ ಇವಾಗ ಇಲ್ಲಿಂದ 21 ಇರುತ್ತೆ, ಈ ಕಡೆ 21 ಇರುತ್ತೆ. ಅದೇ ತರ ಈ ಕಡೆ ಕೂಡ 21 ಅನ್ನ ಮಾರ್ಕ್ ಮಾಡ್ತೇನೆ. ಇಲ್ಲಿಂದ ಕೂಡ 21 ಅನ್ನ ಮಾರ್ಕ್ ಮಾಡ್ತೇನೆ ನೋಡಿ. ಈ ಲೈನ್ಗೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನು, ಅದೇ ರೀತಿ ಈ ಲೈನ್ಗೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನು, ನೆಕ್ಸ್ಟ್ ಈ ಲೈನ್ಗೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನು, ನೆಕ್ಸ್ಟ್ ಇದಕ್ಕೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನ್. ಈ ತರ ಬಾಕ್ಸ್ ನ ಮಾಡ್ತಾ ಇದ್ದೇನೆ. ನೀವು ಅಬ್ಸರ್ವ್ ಮಾಡ್ಬೋದು ಈ ಬಾಕ್ಸ್ ಕಲರ್ ಗೊತ್ತಾಗುತ್ತೆ ನೋಡಿ, ಯಾವ ಕಲರ್ ಅಲ್ಲಿ ಇದೆ ಅಂತ ಹೇಳಿ. ಈ ತರ ಇರುವಂತ ಬಾಕ್ಸ್ ನೋಡಿ ಇಲ್ಲಿಂದ ಇದೆ. ಈ ಬಾಕ್ಸ್ ಅಲ್ಲಿ ಇವಾಗ ಈ ಲಾಂಗ್ ಕಲರ್ ಲೈನ್ ನ ಜಾಯಿನ್ ಮಾಡ್ತೇನೆ ನೋಡಿ. ಈ ತರ ಒಂದು ಲೈನ್ ನ ಜಾಯಿನ್ ಮಾಡ್ತೇನೆ. ಮತ್ತೆ ಈ ಶಾರ್ಟ್ ಕಲರ್ ಇಂದ ಸೆಂಟರ್ ಪಾಯಿಂಟ್ ಗೆ ಲೈನ್ ನ ಜಾಯಿನ್ ಮಾಡ್ತೇನೆ. ಇವೆರಡು ಇಲ್ಲಿಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ನ ತಗೊಂಡು ಕ್ಯಾಂಪಸ್ ಅಲ್ಲಿ ಇಲ್ಲಿಂದ ಈ ರೀತಿ ಒಂದು ಆರ್ಕ್ ನ ಡ್ರಾ ಮಾಡ್ತೇನೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿಗೆ ರೇಡಿಯಸ್ ನ ತಗೊಂಡು ಇಲ್ಲಿಂದ ಒಂದು ರೇಡಿಯಸ್ ನ ನಾನು ಡ್ರಾ ಮಾಡ್ತೇನೆ. ಈ ತರ ಆರ್ಕ್ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ಇಲ್ಲಿಂದ 10 mm ಬ್ಯಾಕ್ಸ್ 12 mm ಮಾರ್ಕ್ ಮಾಡ್ಕೊಳ್ರಿ.
ಇಲ್ಲಿ ನಾನು ಇಲ್ಲಿಗೆ ರೇಡಿಯಸ್ ತಗೊಳ್ಳಿ, 12 ಅಲ್ಲಿ ಇಟ್ಕೊಂಡ ಈ ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಬಂದಾಗ ಇಲ್ಲಿಂದ ಒಂದು ಆರ್ಕ್ ಈ ರೀತಿ ನಾವು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿ ರೇಡಿಯಸ್ ತಗೊಂಡು ಇಲ್ಲಿ ಕೂಡ ಕಟ್ಟಿಗೆ ಲೈನ್ ಡ್ರಾ ಮಾಡಿ 12 ಅಲ್ಲಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡು 12 ಅಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಒಂದು ಆರ್ಕ್ ಬರುತ್ತೆ. ಇಲ್ಲಿಂದ ಕಟ್ಟಿಗೆ ಲೈನ್ ಜಾಯಿನ್ ಮಾಡಿದ್ರೆ ಈ ತರ ಕಟ್ ಆಗುತ್ತೆ. ಇಷ್ಟನ್ನ ಮಾತ್ರ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಉಳಿದಿದ್ದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ನೋಡಿ. ಇವಾಗ ಈ ಆರ್ಕ್ ಇಷ್ಟು ಕೂಡ ನಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ಟ್ರೈಟ್ ಲೈನ್ ನೆಕ್ಸ್ಟ್ ಇದಿಷ್ಟು ಕೂಡ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಇಂದ 42 mm ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಈ ಪಾಯಿಂಟ್ ಇದೆ ಟೋಟಲ್ 42 mm ಕೊಟ್ಟಿದ್ದಾರೆ. ಈ 42 mm ನ ಹೆಂಗ್ ಮಾರ್ಕ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಟೋಟಲ್ ಆಕ್ಸಿಸ್ ಮೇಲೆ 42 ಮಾರ್ಕ್ ಮಾಡ್ಕೊಳ್ಳೋಣ. ಈ ಆಕ್ಸಿಸ್ ಮೇಲೆ ಫ್ರಮ್ ಬಾಟಮ್ ಇಂದ 42 ಮಾರ್ಕ್ ಮಾಡಿ ಇಲ್ಲಿ ಈ ಆಕ್ಸಿಸ್ ಗೆ ಕಟ್ಟಿಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಕಡೆ 6 mm ಈ ಕಡೆ 6 mm ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ 8 ಇದೆ, 8 ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ರಿ. ಅದರಲ್ಲಿ ಈ ಕಡೆ 6 mm ಈ ಕಡೆ 6 mm ಮಾರ್ಕ್ ಮಾಡ್ಕೊಳ್ರಿ. ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಒಂದು ಲೈನ್ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಈ ಪಾಯಿಂಟ್ ಗೆ ಒಂದು ಲೈನ್ ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ಈ ಪಾಯಿಂಟ್ ಇಂದ ಕೂಡ ನೋಡಿ ಈ ಪಾಯಿಂಟ್ ಗೆ ಒಂದು ಲೈನ್ ಜಾಯಿನ್ ಮಾಡ್ಕೊಳ್ಳೋಣ. ಕಾಣಿಸುತ್ತಲ್ವಾ? ಮತ್ತೆ ಈ 30 ಡಿಗ್ರಿಗೆ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನೋಡಿ ಈ ರೀತಿ ಜಾಯಿನ್ ಆಗುತ್ತೆ. ಇಲ್ಲಿ ನಮ್ಗೆ ಇದನ್ನ ಫಿನಿಶ್ ಮಾಡಿದಾಗ ನಮ್ಗೆ ಇಲ್ಲಿಂದ 42 mm ಇದೆ, ಈ ಬಾಕ್ಸ್ ಇಷ್ಟು ಮಾತ್ರ ಚಿಕ್ಕ ಆಗಿರುತ್ತೆ. ನೆಕ್ಸ್ಟ್ ಈ ಲೈನ್ ಕೂಡ ಚಿಕ್ಕ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿಂದ ಈ ಲೈನ್ ಕೂಡ ಚಿಕ್ಕ ಕಾಣಿಸುತ್ತೆ. ಇಲ್ಲಿಂದ ಇಷ್ಟನ್ನ ಮಾತ್ರ ನಾವು ಡಾರ್ಕ್ ಮಾಡಬೇಕು, ಫಿಗರ್ ನೋಡಬೇಕು ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ 12 mm ಬ್ಯಾಕ್ ಸೈಡ್ ಮಾರ್ಕ್ ಮಾಡಿ ಈ 12 ಈ ತರ ಜಾಯಿನ್ ಮಾಡ್ಕೊಂಡ್ರೆ ನಮಗೆ ಈ ಪೋರ್ಷನ್ ಈ ರೀತಿ ಕಾಣಿಸುತ್ತೆ. ಇಲ್ಲಿಂದ ಕೂಡ 12 ಮಾರ್ಕ್ ಮಾಡಿ ಈ ರೀತಿ ಜಾಯಿನ್ ಮಾಡಿ ಇಲ್ಲಿಂದ ಈ ಲೈನ್ ಇಲ್ಲಿವರೆಗೂ ಜಾಯಿನ್ ಆಗುತ್ತೆ. ಇದು ರಿಮೈಂಡರ್ ಹಂಗೆ ಇರುತ್ತೆ. ಈ ಪೋರ್ಷನ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಇದು ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ನಾಟ್ ಫಿನಿಶ್ ಆಗಿದೆ. ಇದನ್ನ ಡ್ರಾ ಮಾಡಕ್ಕೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ನೀವು ನೋಡಿ. ಇಲ್ಲಿಂದ ಈ ರೀತಿ ಫಿನಿಶ್ ಮಾಡಿದ್ರೆ ಇವಾಗ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಇವಾಗ ನಾವು ಡೈಮೆನ್ಷನ್ ಅನ್ನ ಮತ್ತೆ ನಾನು ಡ್ರಾ ಮಾಡ್ತೇನೆ. ಇದು 42 mm ಇರೋದ್ರಿಂದ ನಾನು ಮತ್ತೆ ಡ್ರಾ ಮಾಡ್ತೇನೆ. ಇವಾಗ ಇದಕ್ಕೆ ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಡ್ರಾ ಮಾಡ್ಬೇಕು. ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜಸ್ಟ್ ಅಸ್ಯೂಮ್ ಇದು ಈ ತರದ್ದು ಬ್ಲಾಕ್ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಇಲ್ಲಿ ಸಿಲ್ವರ್ ಕಲರ್ ಕಾಣಿಸ್ತಾರ ಅನ್ನೋದು, ಗೋಲ್ಡ್ ಕಲರ್ ಅಲ್ಲಿ ಕಾಣಿಸ್ತಾ ಅನ್ನೋದು ಈ ತರ ಕಾಣಿಸ್ತಾ ಇದೆ. ಮತ್ತೆ ನಾವು ಇಲ್ಲಿ ಸೈಡ್ ಇಂದ ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೋ ಅದು ನಮ್ಗೆ ಈ ತರ ಕಾಣಿಸ್ತಾ ಇದೆ. ಮತ್ತೆ ನಾವು ಟಾಪ್ ಇಂದ ನೋಡಿದಾಗ ಈ ಎಲ್ಲೋ ಕಲರ್ ಪ್ಲಸ್ ಈ ಬ್ಲೂ ಕಲರ್ ಇಷ್ಟು ಕೂಡ ಅನ್ನೋದು ನಮ್ಗೆ ಕಾಣಿಸುತ್ತೆ. ಇದನ್ನ ನಾವು ವಿಜಿಯಲಿ ನಾವು ಮಾರ್ಕ್ ಮಾಡಬೇಕು, ಒಂದು ಗ್ರಾಫಿಕಲ್ಲಿ ನಾವು ತೋರಿಸಬೇಕು ಅದನ್ನ ಅಂತಂದ್ರೆ ಯಾವ ತರ ಕಾಣಿಸುತ್ತೆ ಅಂದ್ರೆ, ಜಸ್ಟ್ ನೋಡಿ ಈ ಕಡೆ ನೋಡೋದ್ರ ಗ್ರೀನ್ ಕಲರ್ ಕಾಣಿಸುತ್ತೆ ಅಂತಂದ್ರೆ ಇದನ್ನ ನಾನು ಎಲ್ಲೋ ಕಲರ್ ಮಾರ್ಕ್ ಮಾಡ್ತೇನೆ ನೋಡಿ. ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತೆ ನಮ್ಗೆ ಈ ಸೈಡ್ ಇಂದ ನೋಡಿದಾಗ ಈ ಪೋರ್ಷನ್ ಕಾಣಿಸುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿಂದ ನೋಡಿದಾಗ ಈ ಪೋರ್ಷನ್ ಕಾಣಿಸುತ್ತಲ್ವಾ ನಿಮ್ಗೆ. ನಾವು ಸ್ಟ್ರೈಟ್ ಥ್ರೋಟ್ ಫಾರ್ವರ್ಡ್ ಅಂಡ್ ಡ್ರಾಟ್ ರೈಟರ್ ಏನಂದ್ರೆ ಈ ಪೋರ್ಷನ್ ಈಗ ಪೇಪರ್ ಆಗಿದ್ರು ಕೂಡ ಪೇಪರ್ ಆಗಿ ಬಾಕ್ಸ್ ತರನೇ ಕಾಣಿಸ್ತಾ ಇರುತ್ತೆ ಇದು. ಮತ್ತೆ ಈ ಪೋರ್ಷನ್ ಇದು ಇಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆ. ಆ ಬಾಕ್ಸ್ ಅನ್ನ ನಾನು ಮತ್ತೆ ಮಾರ್ಕ್ ಮಾಡ್ತೇನೆ, ಅದು ಬೇರೆ ಕಲರ್ ಆಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಈ ಸೈಡಿಂದ ನೋಡ್ತೇವೆ. ಸೈಡಿಂದ ನೋಡಿದಾಗ ಈ ಪೋರ್ಷನ್ ಮತ್ತೆ ಗೋಲ್ಡ್ ಕಲರ್ ಇರೋ ಪೋರ್ಷನ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದನ್ನ ನಾನು ಮಾರ್ಕ್ ಮಾಡ್ತೇನೆ ನೋಡಿ. ಈ ಪೋರ್ಷನ್ ಫಸ್ಟ್ ಕಾಣಿಸುತ್ತೆ ನನಗೆ. ಈ ಪೋರ್ಷನ್ ಆದ್ಮೇಲೆ ಈ ಬ್ಯಾಕ್ ಸೈಡ್ ಇರೋಂತ ಪೋರ್ಷನ್ ನೋಡಿ ಈ ರೀತಿ ಇಷ್ಟು ಕೂಡ ನಮ್ಗೆ ಕಾಣಿಸ್ತಾ ಇದೆ. ನೋಡಿ ಈ ತರ ಕಾಣಿಸುತ್ತೆ ಇಷ್ಟು. ಮತ್ತೆ ಈ ಸೈಡ್ ಇರೋಂತ ಅದು ಕಾಣಿಸುತ್ತೆ, ಅದು ಒಂಚೂರು ವೇರಿಯೇಷನ್ ಇರುತ್ತೆ.
ವೇರಿಯೇಷನ್ ಇರೋದ್ರಿಂದ ಅದನ್ನ ಬೇರೆ ಕಲರ್ ಮಾರ್ಕ್ ಮಾಡ್ತಾ ಇದ್ದಾನೆ ನೋಡಿ, ಬ್ಲೂ ಕಲರ್ ಮಾರ್ಕ್ ಮಾಡ್ತಾ ಇದ್ದಾನೆ. ಇದು ನಮ್ಗೆ ಎರಡೂ ಸೈಡ್ ಅಲ್ಲಿ ಕಾಣಿಸುತ್ತೆ, ಒಂದ್ ಸೈಡ್ ಅಲ್ಲಿ ಕಾಣಿಸಲ್ಲ, ಅದಕ್ಕೆ ನಾನು ಇದನ್ನ ಬೇರೆ ಸೈಡ್ ಅಲ್ಲಿ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದಾನೆ. ಇದು ಕೂಡ ಅಷ್ಟೇ, ಎರಡು ಸೈಡ್ ಅಲ್ಲಿ ಕಾಣಿಸೋದ್ರಿಂದ ಇದನ್ನ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಾವು ಟಾಪ್ ಇಂದ ನೋಡಿದಾಗ, ನೋಡಿ ಟಾಪ್ ಇಂದ ನೋಡಿದಾಗ ಹೆಂಗ್ ಕಾಣಿಸುತ್ತೆ, ಯಾವ ತರ ಕಾಣಿಸುತ್ತೆ ಅಂದ್ರೆ, ಜಸ್ಟ್ ಹಿಂಗ್ ಹೋಲ್ಡ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ ನಿಮ್ಗೆ. ಈ ತರ ನೋಡಿದಾಗ, ಟಾಪ್ ಅಲ್ಲಿ ನೋಡಿದಾಗ, ನಾವು ಇವಾಗ ಫಸ್ಟ್ ಆಂಗಲ್ ಅಲ್ಲಿ ಡ್ರಾ ಮಾಡ್ತೇವೆ, ಫಸ್ಟ್ ಆಂಗಲ್ ಡ್ರಾ ಮಾಡ್ಬೇಕಾದ್ರೆ ಥರ್ಡ್ ಆಂಗಲ್ ಅಲ್ಲಿ ಲೆಫ್ಟ್ ಲೆಫ್ಟ್ ಗೆ ಇರುತ್ತೆ, ರೈಟ್ ರೈಟ್ ಗೆ ಇರುತ್ತೆ, ಟಾಪ್ ಟಾಪ್ ಅಲ್ಲೇ ಇರುತ್ತೆ. ನಾವು ಅದೇ ರೀತಿ ಇವಾಗ ಫಸ್ಟ್ ಅಲ್ಲಿ ನೋಡಿದ್ವಿ, ನಾವು ಈ ತರ ಟಾಪ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿಂದ ಹಿಂಗೆ ನೋಡ್ಬೇಕಂದ್ರೆ ಹಿಂಗೆ ನೋಡ್ಬೇಕು. ನಾವು ಹಿಂಗೆ ನೋಡಿದಾಗ ಹಿಂಗ್ ಕಾಣಿಸುತ್ತೆ ಅಂದ್ರೆ, ಫಸ್ಟ್ ಇದು ನೋಡಿ, ಇದು ವೇಟ್ ಲೆಸ್ ಇದ್ರೆ ಕೂಡ ನಮ್ಗೊಂದು ಬಾಕ್ಸ್ ರೀತಿ ಕಾಣಿಸುತ್ತೆ. ಎಸ್, ಈ ಬಾಕ್ಸ್ ರೀತಿ ಕಾಣಿಸೋದು ನಮ್ಗೆ ಎರಡು ಕಡೆಯಿಂದ ಕಾಣಿಸೋದ್ರಿಂದ ನಾನಿನ್ನ ನಿಮಗೆ ಮಾರ್ಕ್ ಮಾಡ್ತೇನೆ. ಇನ್ನು ನೀವು ಕ್ಲಿಯರ್ ಆಗಿ ನೋಡಕ್ ಆಗಲ್ಲ, ಅದೇ ಇನ್ನ ಅದನ್ನ ಬಿಟ್ಟರೆ ನಮ್ಗೆ ಈ ಪೋರ್ಷನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ತದೆ. ನೋಡಿ ಈ ಪೋರ್ಷನ್ ಅನ್ನ ನಾವು ನೋಡಿದ್ರೆ ನಮ್ಗೆ ನೋಡಿ ಈ ತರ ಕಾಣಿಸುತ್ತೆ. ಈ ತರ ಟಾಪ್ ಇಂದ ನೋಡಿದಾಗ ನಮ್ಗೆ ಇಷ್ಟ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿ ಹೇಗೆ ನಾವು ವ್ಯೂ ನ ಡ್ರಾ ಮಾಡಬೇಕು, ಯಾವ ತರ ಡ್ರಾ ಮಾಡ್ಬೇಕಂದ್ರೆ, ಜಸ್ಟ್ ಅಸೈನ್ ಮಾಡಿ ನೋಡಿ. ಇದು 78 ಇದೆ, ಇಲ್ಲಿಂದ ಹಿಂಗೆ 12 mm ಇದೆ. ಜಸ್ಟ್ ನಾನೊಂದು ಡೈಮೆನ್ಷನ್ಸ್ ಎಲ್ಲ ಕೊಟ್ಟಿರ್ತೇನೆ, ಅಬ್ಸರ್ವ್ ಮಾಡ್ತೀನಿ ಒಂದ್ಸಲ ನೋಡಿ. ಇಲ್ಲಿಂದ ಹಿಂಗೆ 12 mm ನ ಕೊಡ್ತಾನೆ ಹೈಟ್, ಈ 12 ನ ಮಾರ್ಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕೂಡ ಇದು ಕೂಡ 12 mm ಕೊಡ್ತಾರೆ. ನೆಕ್ಸ್ಟ್ ಇದು ಕೂಡ 12 mm ಇದೆ, ಇದು ಕೂಡ 12 mm ಇದೆ ನೋಡಿ. ನೆಕ್ಸ್ಟ್ ಇದು 18 ಇರುತ್ತೆ ಸೆಂಟರ್ ಅಲ್ಲಿ, ಇಲ್ಲಿಂದ ಇಲ್ಲಿಗೂ ಕೂಡ 12 mm ಇರುತ್ತೆ. ನೆಕ್ಸ್ಟ್ ಈ ವಿಡ್ತ್ ಕೂಡ 12 mm ಇರುತ್ತೆ. ಇಲ್ಲಿ ಮಾತ್ರ ನೋಡಿ ನಮ್ಗೆ ಈ ಪೋರ್ಷನ್ ಇಲ್ಲಿಂದ ಹೈಟ್ ಎಷ್ಟಿರುತ್ತೆ ಅಂತಂದ್ರೆ, ಇದರ ಹೈಟ್ ಬಂದ್ಬಿಟ್ಟು 42 mm ಇದೆ. ಅದೇ ಈ ಸೆಂಟರ್ ಆಕ್ಸಿಸ್ ಹಾಕಿದ್ವಲ್ಲ ನಾವು, ಈ ಸೆಂಟರ್ ಆಕ್ಸಿಸ್ ಗೆ ಎಷ್ಟಿರುತ್ತಪ್ಪ ಅಂತಂದ್ರೆ, ಈ ಆಕ್ಸಿಸ್ ಗೆ ಇಲ್ಲಿಂದ ಇಲ್ಲಿಗೆ 27 mm ಇರುತ್ತೆ ನೋಡಿ. ಇದು 27 mm ಇರುತ್ತೆ. ಇನ್ನ ಈ ಪಾಯಿಂಟ್ ರೇಡಿಯಸ್ ಎಷ್ಟಪ್ಪ ಕೊಡ್ತಾರೆ ಅಂತಂದ್ರೆ, ಇಲ್ಲಿಂದ ಇದಕ್ಕೆ ರೇಡಿಯಸ್ 21 ಅಂತ ಕೊಡ್ತಾರೆ. 21 ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿಂದ ಈ ಕಡೆ 21, ಈ ಕಡೆ 21, ಈ ಕಡೆ 21, ಇದರ ಬಿಟ್ಟು 42 ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನೋಡಿ. ಇಷ್ಟು ಡೈಮೆನ್ಷನ್ ಸಿಕ್ತಂದ್ರೆ ಇಲ್ಲಿ ಕೂಡ 12 mm ಕೊಡ್ತಾರೆ ನೋಡಿ. ಈ ರೀತಿ ಒಂದು ಡೈಮೆನ್ಷನ್ಸ್ ಅನ್ನ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ವ್ಯೂ ನೋಡೋಣ, ಯಾವ ತರ ಕಾಣಿಸುತ್ತೆ ವ್ಯೂ ಹಾಕಿದಾಗ ನಮ್ಗೆ ಯಾವ ತರ ವ್ಯೂ ಅಸಂಪ್ಷನ್ ಆಗುತ್ತೆ ಅನ್ನೋದನ್ನ ನೋಡೋಣ ನೋಡಿ. ಇವಾಗ ನಾನು ಇದನ್ನ ನೋಡ್ತಾ ಇದ್ದೆ, ನಾನು ಇವಾಗ ಥರ್ಡ್ ಆಂಗಲ್ ಅಲ್ಲಿ ಹೇಳ್ತೇನೆ, ನೀವು ಫಸ್ಟ್ ಆಂಗಲ್ ಅಲ್ಲಿ ಹಾಕ್ಬಿಡ್ರಿ ನೋಡಿ. ನಾನು ಫಸ್ಟ್ ಫ್ರಂಟ್ ವ್ಯೂನ ನೋಡ್ತೇನೆ, ಯಾಕಂದ್ರೆ ಈ ಕಡೆಗೆ ಲೆಂತ್ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಫ್ರಂಟ್ ಅಂತ ತಗೊಳ್ತೇವೆ. ಹಂಗಾಗಿ ಇದು ಫ್ರಂಟ್ ವ್ಯೂ ಆಗುತ್ತೆ. ಈ ಕಡೆಯಿಂದ ನೋಡಿದಾಗ ಇಲ್ಲಿ ಕಾಣಿಸಿದಂತ ಟಾಪ್ ವ್ಯೂ ಆಗುತ್ತೆ, ಇಲ್ಲಿಂದ ನೋಡೋದು ಸೈಡ್ ವ್ಯೂ ಆಗುತ್ತೆ ನೋಡಿ. ಇದನ್ನ ಹೇಗೆ ಡ್ರಾ ಮಾಡ್ಬೇಕು ನಾವು ಅಂತಂದ್ರೆ, ಫಸ್ಟ್ ನಾವು ಇದನ್ನ ಇದೇ ರೀತಿ ನೋಡ್ಬೇಕು. ಇಲ್ಲಿಂದ ಇಲ್ಲಿಗೆ 78 ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಗೆ 78 ಕೊಟ್ಟಿದ್ದಾರೆ. ಇದರ ಹೈಟ್ ಕೊಟ್ಟಿದ್ದಾರೆ, ಇದರ ಹೈಟ್ ನೋಡಿ ಇಲ್ಲಿಂದ ಇಲ್ಲಿಗೆ 27 ಕೊಟ್ಟಿದ್ದಾರೆ. 27 ಗೆ ಈ 12 ನ ಆಡ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ 12 ಪ್ಲಸ್ 27, 12 ಪ್ಲಸ್ 27, ಮತ್ತೆ ಈ 27 ಇಂದ ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ 21 ಅಂತ ಕೊಟ್ಟಿದ್ದಾನೆ. ಹಂಗಾಗಿ ಇದರ ಟೋಟಲ್ ಹೈಟ್ ಕನ್ಸಿಡರ್ ಮಾಡ್ಬೇಕಾದ್ರೆ ಈ 12, 27 ಪ್ಲಸ್ 21 ಅನ್ನ ಆಡ್ ಮಾಡ್ಬೇಕಾಗತ್ತೆ. ಆಡ್ ಮಾಡಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ ನೋಡಿ, 10 ಟೋಟಲ್ 60 mm ಆಗುತ್ತೆ. ಟೋಟಲ್ ಹೈಟ್ ಎಷ್ಟಪ್ಪ ತಗೋಬೇಕು ಫ್ರಮ್ ಈ ಬಾಟಮ್ ಇಂದ ಅಂದ್ರೆ, ಈ ಹೈಟ್ ನ ನೀವು ಕನ್ಸಿಡರ್ ಮಾಡ್ಬೇಕಾದ್ರೆ ಈ ಸೆಂಟರ್ ಪಾಯಿಂಟ್ ಇಂದ ರೇಡಿಯಸ್ ಗೆ 21 ಕೊಟ್ಟಿದ್ದಾನೆ, ಈ ಕಾರ್ನರ್ ಇಂದ 27, ಇದು 12 ಅಂತಂದ್ರೆ ಇಷ್ಟನ್ನು ಹಾಡ್ ಮಾಡಿದ್ರೆ 60 ಆಗುತ್ತೆ. ನಾನು ಇವಾಗ ಹೇಗ್ ಮಾಡ್ತೇನೆ ಅಂತಂದ್ರೆ, ಫಸ್ಟ್ ಈ ರೀತಿ ಒಂದು ಆಕ್ಸಿಸ್ ನ ಡ್ರಾ ಮಾಡ್ಕೊಳ್ತೇನೆ ನೋಡಿ. ಈ ತರದ ಒಂದು ಆಕ್ಸಿಸ್ ನ ಡ್ರಾ ಮಾಡ್ತೇನೆ. ಈ ರೀತಿ ಇವಾಗ 10 mm ಅಲ್ಲಿ ನಾನು ಒಂದು ಲೈನ್ಸ್ ನ ಡ್ರಾ ಮಾಡ್ಕೊಳ್ತೇನೆ. 10 mm ನಾನು ಹೇಳಿದ್ದೀನಿ ಅಂದ್ರೆ, ಇದು ಕ್ವಾಡ್ರೆಂಟ್ಸ್, ಕ್ವಾಡ್ರೆಂಟ್ಸ್ ಇರೋದ್ರಿಂದ ಈ ತರ ಲೈನ್ಸ್ ನ ನಾನು ಡ್ರಾ ಮಾಡ್ಕೊಳ್ತೇನೆ.
ನೋಡಿ ನೋಡಿ ಕ್ವಾಡ್ರೆಂಟ್ಸ್ ಗೆ ಇದರ ಲೈನ್ಸ್ ಅನ್ನು ಹಾಕ್ತಾ ಇದ್ದೇನೆ ಈ ಲೈನ್ಸ್ ಅನ್ನು ಹಾಕಿದ್ಮೇಲೆ ಇವಾಗ ನಾನು ನೋಡಬೇಕು ಇಲ್ಲಿಂದ ಹೈಟ್ ಎಷ್ಟು ಹೋಗಬೇಕು ಇವಾಗ ಟೋಟಲ್ ನಾನು 60 mm ಅನ್ನು ತಗೋಬೇಕು ಇಲ್ಲಿಂದ ನಾನು 60 mm ಅನ್ನು ಮಾರ್ಕ್ ಮಾಡ್ತೇನೆ ಇಲ್ಲಿಂದ ಮತ್ತೆ 12 mm ಇರಬೇಕು 12 mm ಗೆ ಒಂದು ಲೈನ್ ಈ 60 mm ಗೆ ಒಂದು ಲೈನ್ ಈ ತರ ಎರಡು ಲೈನ್ ನಾನು ಸಬ್ಜೆಕ್ಟ್ ಮಾಡ್ತೇನೆ ಈ ಕಡೆ ಲೆಂತ್ ತಗೋಬೇಕು ಲೆಂತ್ ಇನ್ನೇ ಕೊಟ್ಬಿಡಿ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಟೋಟಲ್ 78 mm ಅಂತ ಕೊಟ್ಟಿದ್ದಾನೆ ಹಾಗಾಗಿ ನಾನು 78 mm ಅನ್ನು ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತೇನೆ ಇವಾಗ ನೋಡಿ ಈ ಬ್ಯಾಕ್ ಕಾರ್ನರ್ ಕಾರ್ನರ್ ಇದು ಕೂಡ ಒಂದು ಸ್ಟ್ರೈಟ್ ಆಗಿ ಸ್ಟ್ರೈಟ್ ಲೈನ್ ತರನೇ ಕಾಣಿಸ್ತಾ ಇದೆ ಇಲ್ಲಿಂದ ನೋಡ್ತಾ ಇದ್ರೆ ಇದು ಸ್ಟ್ರೈಟ್ ಲೈನ್ ತರನೇ ಕಾಣಿಸ್ತಾ ಇದೆ ಅದಕ್ಕೆ ನಾನು ಈ ಲೈನ್ ಹಾಕಿದ್ದೀನಿ ಇಲ್ಲಿಂದ 12 ಇದೆ ನೋಡಿ 12 ಹಾಕಿದ್ರೆ ಇಲ್ಲಿಂದ ಈ ರೀತಿ ಲೈನ್ ಕಾಣಿಸ್ತಾ ಇದೆ ನೋಡಿ ಇವಾಗ ನನಗೆ ಈ ಪೋರ್ಷನ್ ಈ ರೀತಿ ಕಾಣಿಸ್ತಾ ಇದೆ ಇದು ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿಂದ ಏನಾಗಿದೆ ಈ ಕಾರ್ನರಿಂದ 47 ಕೊಟ್ಟಿದ್ದಾರೆ ಇಲ್ಲಿಂದ 47 ಯಾಕೆಂದ್ರೆ ನಾವು ತಗೊಂಡಿರೋದು ಟೋಟಲ್ ಇದು 60 mm ಅನ್ನ ತಗೊಂಡಿದ್ದಾರೆ ಇಲ್ಲಿಂದ ಇಲ್ಲಿಗೆ ನೋಡಿ ಈ 60 mm ನಮ್ಗೆ 12 ಹೋಯ್ತಂದ್ರೆ ಇನ್ನ ಇದು 40 mm ಇದೆ 40 mm ಅಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ 42 mm ಅನ್ನ ಕೊಟ್ಟಿದ್ದಾರೆ 42 mm ಅನ್ನ ಈಗ ಮಾರ್ಕ್ ಮಾಡ್ಕೊಡ್ರಿ ಇಲ್ಲಿಂದ ಈ ಕಾರ್ನರ್ಗೆ ಸ್ಟೇಟ್ ತಗೊಂಡು ಒಂದು ಲೈನ್ ಅಲ್ಲಿ ಡ್ರಾಯಿಂಗ್ ಮಾಡಿದ್ರೆ ನಮ್ಗೆ ಈ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಪೋರ್ಷನ್ ಈಗ ಎಲ್ಲೋ ಕಲರ್ ಮಾರ್ಕ್ ಮಾಡಿದ್ನಲ್ಲ ಎಲ್ಲೋ ಕಲರ್ ಮಾರ್ಕ್ ಮಾಡಿದ ಪೋರ್ಷನ್ ಈ ತರ ಕಾಣಿಸ್ತಾ ಇದೆ ಇದು ನಮ್ಗೆ ಈ ಪೋರ್ಷನ್ ಇಲ್ಲಿಂದ ನೋಡಿದಾಗ ಕಾಣಿಸುತ್ತೆ ಈಗ ಕೇಪರಿಂದ ನಮ್ಗೆ ಈ ಕಡೆಯಿಂದ ನೋಡಿದಾಗ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದಾಗ ಕಾಣಿಸುತ್ತೆ ಅದಕ್ಕೆ ಇಲ್ಲಿಂದ ನಾನು 12 ಕಾಣಿಸ್ತಾ ಇದೆ ಆ 12 ನ ನಾನು ಇಲ್ಲಿ ಮಾರ್ಕ್ ಮಾಡಿರ್ತೇನೆ ಜಸ್ಟ್ ಅಸಂಪ್ಷನ್ ಮಾಡಿ ನೋಡಿ ಇವಾಗ ಈ ಎಲ್ಲೋ ಕಲರ್ ನಾನು ಬ್ಲಾಕ್ ಅಲ್ಲಿ ಮಾರ್ಕ್ ಮಾಡಿದ ಅಷ್ಟು ಕೂಡ ಎಲ್ಲೋ ಕಲರ್ ಹಾಕಿರೋದು ಕಾಣಿಸ್ತಾ ಇದೆಯಾ ಇಲ್ಲಿ ಜಸ್ಟ್ ಅರ್ಥ ಆಗ್ತಾ ಇದೆಯಾ ನೋಡಿ ಈ ತರ ಒಂದು ವ್ಯೂ ನಮ್ಗೆ ಕಾಣಿಸ್ತಾ ಇದೆ ಈ ವ್ಯೂನ ಹಾಕಿದ್ರೆ ನಾವು ಮತ್ತೆ ಟಾಪ್ ವ್ಯೂನ ಹಾಕ್ಬೇಕು ನೋಡಿ ಟಾಪ್ ವ್ಯೂನ ಹಾಕ್ಬೇಕಾದ್ರೆ ಈ ಟಾಪ್ ವ್ಯೂಗೆ ನಾವು ಈ ತರ ಒಂದು ನೋಡ್ಬೇಕು ಈ ತರ ನೋಡಿದಾಗ ನೋಡಿ ಈ ಕರು ಈ ತರ ನೋಡಿದಾಗ ನಿಮ್ಗೆ ಕರು ಕಾಣಿಸ್ತಾ ಇದೆ ಆದ್ರೂ ಕೂಡ ನಾವು ಟಾಪ್ ಇಂದ ನೋಡಿದಾಗ ಇದು ಹೆಂಗ್ ಕಾಣಿಸುತ್ತೆ ಜಸ್ಟ್ ವ್ಯೂ ಅಸಂಪ್ಷನ್ ಮಾಡಿ ಒಂದು ಬಾಕ್ಸ್ ತರನೇ ಕಾಣಿಸುತ್ತೆ ಈ ಬಾಕ್ಸ್ ತರನೇ ಕಾಣಿಸೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಫಸ್ಟ್ ಈ ಲೈನ್ಸ್ ನ ಎಲ್ಲಾನು ಕೂಡ ನಾನು ಪ್ರೊಜೆಕ್ಟ್ ಮಾಡ್ತಿದ್ದೇನೆ ಈ ರೀತಿಯಾಗಿ ನೋಡಿ ಇಲ್ಲಿ ಯಾರ್ಯಾರು ಲೈನ್ ಇರುತ್ತೋ ಆ ಎಲ್ಲಾ ಲೈನ್ಸ್ ನ ನಾನು ಪ್ರೊಜೆಕ್ಟ್ ಮಾಡಿದ್ದೇನೆ ಇವಾಗ ಈ ಪ್ರೊಜೆಕ್ಟ್ ಒಳಗಡೆಗೆ ನಾವು ಲೈನ್ ನ ಡ್ರಾ ಮಾಡಬೇಕು ಹೆಂಗೆ ಡ್ರಾ ಮಾಡಬೇಕು ನೋಡಿ ಇದನ್ನ ನೋಡಬೇಕು ಎಷ್ಟು ಲೆಂತ್ ನ ತಗೋಬೇಕು ನಾವು ಇದರ ವಿಡ್ತ್ ಲೆಂತ್ ಲೆಂತ್ ಮಾತ್ರ 60 ಇರುತ್ತೆ ವಿಡ್ನೆಸ್ ತಗೋಬೇಕಾದ್ರೆ ಇದು ರೇಡಿಯಸ್ ಕೊಟ್ಟಿದ್ದಾರೆ ಈ ಕಡೆ 21 ಈ ಕಡೆ 21 ಅಂದ್ರೆ 42 mm ತಗೋಬೇಕು 42 mm ತಗೊಂಡು ನಾವು ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಟಾಪ್ ಇಲ್ಲಿಂದ ನೋಡಿದಾಗ ನನಗೆ ಈ ಲೈನ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆ ಈ ಲೈನ್ ಇಲ್ಲಿ ಕಾಣಿಸ್ತಾ ಇದೆ ಇದಾದ್ಮೇಲೆ ನನಗೆ ಇಲ್ಲಿ ಏನಾಗ್ತಾ ಇದೆ ನೋಡಿ ಈ 12 mm ಗೆ ಇಲ್ಲಿಂದ 12 ಇಲ್ಲಿಂದ 12 ಇಲ್ಲಿಂದ 12 ಈ ಸೆಂಟ್ರಲ್ ಏಟಿಂಗ್ ಇದೆ ಈ ಏಟಿಂಗ್ ಗೆ ನೋಡಿ ಈ ತರ ಕಾರ್ನರ್ ಕಾಣಿಸ್ತಾ ಇದೆ ಈ ಏಟ್ ನಲ್ಲಿ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ 6 ಈ ಕಡೆ 6 ಇಲ್ಲಿಂದ ಇಲ್ಲಿ ಕೂಡ ಅಷ್ಟೇ ಈ ಸೆಂಟರ್ ಪಾಯಿಂಟ್ ಅನ್ನ ಪ್ರೊಜೆಕ್ಟ್ ಮಾಡ್ಕೊಳ್ರಿ ಈ ಸೆಂಟರ್ ಪಾಯಿಂಟ್ ಅನ್ನ ಪ್ರೊಜೆಕ್ಟ್ ಮಾಡಿದ್ರೆ 21 ಈ 21 ಇಂದ ಈ ಕಡೆಗೆ 6 mm ಈ ಕಡೆಗೆ 6 mm ಇಲ್ಲಿಂದ ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ರಿ ನೋಡಿ ಟಾಪ್ ಅಲ್ಲಿ ನನಗೆ ಈ ರೀತಿ ಬಾಕ್ಸ್ ಕಾಣಿಸ್ತಾ ಇದೆ ನಾನು ಟಾಪ್ ಇಂದ ನೋಡಿದಾಗ ನನಗೆ ಇಲ್ಲಿ ಕಾಣಿಸಲ್ಲ ಇದು ಈ ಟೇಪರ್ ಪೋರ್ಷನ್ ಈ ಪೋರ್ಷನ್ ಅನ್ನು ಕಾಣಿಸಲ್ಲ ನನಗೆ ಇಲ್ಲಿಂದ ಇಲ್ಲಿ ಮಾತ್ರ ಕಾಣಿಸೋದ್ರಿಂದ ನಾನು ಇಷ್ಟನ್ನ ಕೂಡ ನಾನು ಈ ರೀತಿ ನಾನು ಡ್ರಾ ಮಾಡ್ತಾ ಇದ್ದೇನೆ ಈ ರೀತಿ ಡ್ರಾ ಮಾಡೋದ್ರಿಂದ ಹೇಗೆ ಕಾಣಿಸುತ್ತೆ ಅಂತಂದ್ರೆ ನೋಡಿ ನನಗೆ ಈ ರೀತಿ ಕಾಣಿಸ್ತಾ ಇದೆ ಇದನ್ನ ಜಸ್ಟ್ ನಾವು ಅಬ್ಸರ್ವ್ ಮಾಡಬಹುದು ಒಂದು ಕಲರ್ ನಲ್ಲಿ ಐಡೆಂಟಿಫೈ ಮಾಡಿದ್ರೆ ಆ ಒಂದು ಪಿಂಕ್ ಕಲರ್ ಮಾರ್ಕ್ ಮಾಡಿರೋದು ನೋಡಿ ಇದು ಟಾಪ್ ಪೋರ್ಷನ್ ಇಲ್ಲಿ ಟಾಪ್ ಪೋರ್ಷನ್ ನಾವು ಹಾಕಿರೋದು ದೆನ್ ಈ ಪೋರ್ಷನ್ ಇದು ಎರಡು ಕಡೆಯಿಂದ ಕಾಣಿಸುತ್ತೆ ನನಗೆ ಇದು ಒಂದು ಸೈಡ್ ಇಂದ ಕಾಣಿಸಲ್ಲ ಪೇಪರ್ ಆಗಿರೋದ್ರಿಂದ ಅದು ಎರಡು ಸೈಡ್ ಅಲ್ಲಿ ಕಾಣಿಸೋದ್ರಿಂದ ನಾವು ಅದನ್ನ ಮತ್ತೆ ನಾವು ಡ್ರಾ ಮಾಡ್ಕೋಬಹುದು ನೋಡಿ ಈ ತರ ಆ ಪೇಪರ್ ಆಗಿರೋಂತ ಎರಡು ಕಲರ್ ಅಲ್ಲಿ ಇರೋಂತದ್ದು ಬೇರೆ ರೀತಿ ಕಾಣಿಸುತ್ತೆ ನಮ್ಗೆ ಅದು ಎರಡು ಸೈಡ್ ಅಲ್ಲಿ ಕಾಣಿಸೋದ್ರಿಂದ ಈ ಪೋರ್ಷನ್ ಇದೆ ನೋಡಿ ಈ ತರ ಟಾಪ್ ಕಾಣಿಸುತ್ತೆ ಮತ್ತೆ ನಾವು ಸೈಡ್ ಬಂದ್ರೆ ಸೈಡ್ ಅಲ್ಲಿ ನೋಡಿದಾಗ ನಮ್ಗೆ ಗೊತ್ತು ಲೆಫ್ಟ್ ಲೆಫ್ಟ್ ಅಲ್ಲಿ ಬರುತ್ತೆ ಟಾಪ್ ಟಾಪ್ ಅಲ್ಲಿ ಬರುತ್ತೆ ಮತ್ತೆ ಸೈಡ್ ಸೈಡ್ ನಾವು ಡ್ರಾ ಮಾಡ್ಬೇಕಾದ್ರೆ ಇದು ರೈಟ್ ಸೈಡ್ ಇತ್ತಂದ್ರೆ ಇದು ರೈಟ್
ಲೈನು ಇದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನು ಇದನ್ನ ಪ್ರೊಜೆಕ್ಟ್ ಮಾಡಿದ್ರೆ ನೀಟಾಗಿ ಇಲ್ಲಿಂದ ಒಂದು ಲೈನು ನೋಡಿ ಈ ತರದ ಒಂದು ಲೈನ್ ಬರುತ್ತೆ ನೆಕ್ಸ್ಟ್ ಇಲ್ಲಿಂದ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್ ಬರುತ್ತೆ ನೆಕ್ಸ್ಟ್ ಇದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್ ಬರುತ್ತೆ ಇಲ್ಲಿಂದ ಕೂಡ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ ನೋಡಿ ಇವುಗಳನ್ನ ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ ಇಲ್ಲಿಂದ 42 ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಲೈನ್ಸ್ ನಾನು ಡ್ರಾ ಮಾಡಿದ್ದೀನಿ ಇದರಲ್ಲಿ ಯಾವ್ದು ಕಾಣಿಸ್ತಾ ಇದೆ ನಮಗೆ ಎಷ್ಟು ಕಾಣಿಸ್ತಾ ಇದೆ ಅಂತ ನೋಡ್ಬೇಕಾದ್ರೆ ಜಸ್ಟ್ ಈಗ ಅಬ್ಸರ್ವ್ ಮಾಡಿ ಈ ಸಿಲ್ವರ್ ಗೋಲ್ಡ್ ಕಲರ್ ಫಸ್ಟ್ ನಾನು ಡ್ರಾ ಮಾಡಿರ್ತೇನೆ ನೋಡಿ ಈ ಬಾಕ್ಸ್ ಈ ಎರಡರಿಂದ ಈ ಪಾಯಿಂಟ್ ಈ ಪಾಯಿಂಟ್ ಇವೆರಡು ಪಾಯಿಂಟ್ ಪಿಕ್ ಬಂದಿದೆ ಇದಿಷ್ಟನ್ನ ನಾನು ಫಸ್ಟ್ ಪಿಕ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಬಾಕ್ಸ್ ಕಾಣಿಸ್ತಾ ಇದೆ ಮತ್ತೆ ನಮಗೆ ಇದಾದ್ಮೇಲೆ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ ಅದಕ್ಕೆ ಇದನ್ನ ಕೂಡ ಹಾಕಿದ್ದೇನೆ ನೋಡಿ ಈ ತರ ಕಾಣಿಸ್ತಾ ಇದೆ ಜಸ್ಟ್ ಇವಾಗ ನೋಡ್ಬೋದು ಈ ಕಡೆ ಬಂದು ಈ ಕಡೆ ಬಂದು ಸೆಂಟ್ರಲ್ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಮತ್ತೆ ಇದು ಪೇಪರ್ ಹೋಗಿದೆ ಮತ್ತೆ ಇದು ಆದ್ಮೇಲೆ ನೋಡಿ ಈ ಪೋರ್ಷನ್ ಆದ್ಮೇಲೆ ಇದು ನಮ್ಗೆ ಕಾಣಿಸಲ್ಲ ಇದು ಕಾಣಿಸೋದಿಲ್ಲ ಈ ಪೋರ್ಷನ್ ನಮ್ಗೆ ಕಾಣಿಸೋದಿಲ್ಲ ಈ ಪೋರ್ಷನ್ ಆದ್ಮೇಲೆ ನಮ್ಗೆ ಇದು ಡ್ರಾ ಮಾಡಿದ್ರೆ ಇದ್ರ ಮೇಲೆ ನಮ್ಗೆ ಪೋರ್ಷನ್ ಬಂದಂಗಿದೆ ನೋಡಿ ಈ ಪೋರ್ಷನ್ ಅಲ್ಲಿ ಇಲ್ಲಿಂದ ಈ ಲೈನ್ ಅನ್ನ ಎಲ್ಲಿವರೆಗೂ ನಾವು ಡ್ರಾ ಮಾಡಬೇಕಂದ್ರೆ ಇದಕ್ಕೆ ಆಕ್ಸಿಸ್ ಹಾಕಿರ್ತೇವೆ ನಾವು ಆಕ್ಸಿಸ್ ಹಾಕಿರೋವರೆಗೂ ಕೂಡ ನಾನು ಅಂದ್ರೆ ಇಲ್ಲಿಂದ 27 ಆ 27 ಎಂಎಂ ವರೆಗೂ ಕೂಡ ನಾವು ಈ ತರ ಒಂದು ಆಕ್ಸಿಸ್ ಹಾಕೋಣ ಆಕ್ಸಿಸ್ ಹಾಕೊಂಡು ಈ ಟೋಟಲ್ 48 ಅಲ್ಲಿ ನಾವು ಈ ತರದ ಒಂದು ಸೆಂಟ್ ಆಕ್ಸಿಸ್ ಹಾಕೊಂಡಿದ್ದೇವೆ ಅಂತಂದ್ರೆ ನೋಡಿ ಇಲ್ಲಿ ನಮಗೆ ಇಲ್ಲಿಂದ ಒಂದು ರೇಡಿಯಸ್ ಈ ತರದ ಒಂದು ಆರ್ಕ್ ಕಾಣಿಸುತ್ತೆ ಇಲ್ಲಿಂದ ನಾವು ತಗೊಂಡು ಹಾಕಿದ್ವಿ ಕಾಂಪಾಸ್ ತಗೊಂಡು 21 ರೇಡಿಯಸ್ ಇಟ್ಕೊಂಡು ಹಾಕಿದ್ವಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಇಲ್ಲಿ ಇಷ್ಟನ್ನ ನಾವು ಪಿಕ್ ಮಾಡ್ಕೊಂಡು ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ ನಮಗೆ ಈ ಪೋರ್ಸ್ ಅಲ್ಲಿ ರೇಡಿಯೇಷನ್ ಪ್ರಕಾರ ಹಾಕಿದ್ರೆ ಕಾಣಿಸುತ್ತೆ ಈ ಪೋರ್ಸ್ ಅಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಇದರೊಳಗಡೆ ಈ ಪೋರ್ಸ್ ಅನ್ನು ಹಾಕ್ಬೇಕು ಇಲ್ಲಿಂದ 42 ಈ ಬಾಕ್ಸ್ ಬಂದಿದೆ ನೋಡಿ ಇದಿಷ್ಟನ್ನ ಈ ರೀತಿ ಪಿಕ್ ಮಾಡ್ಬೇಕು ಅಂತಂದ್ರೆ ಇದು ಸೈಡ್ ಮಾಡಿ ನೋಡಿ ಇವಾಗ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ಬಾಕ್ಸ್ ಇನ್ನೊಂದು ಬಾಕ್ಸ್ ಈ ಪೇಪರ್ ಪೋರ್ಷನ್ ಇನ್ನೊಂದು ನೋಡಿ ಈ ತರ ಕಾಣಿಸ್ತಾ ಇದೆ ಈ ವ್ಯೂಸ್ ನ ಡ್ರಾ ಮಾಡ್ಬೇಕಾದ್ರೆ ಇದಕ್ಕೆ ಡೈಮೆನ್ಷನ್ಸ್ ಎಲ್ಲ ಹಾಕ್ತೇನೆ ನಾನು ಡೈಮೆನ್ಷನ್ ನೋಡಿ ನಾನು ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನಾನು ಕೇಳಿದ್ರೆ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾವು ಚೆನ್ನಾಗಬೇಕಂತಂದ್ರೆ ಇದು ಫ್ರಂಟ್ ವ್ಯೂ ಇದು ಸೈಡ್ ವ್ಯೂ ಇದು ಟಾಪ್ ವ್ಯೂ ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೇನೆ ಇನ್ನೊಂದು 2 ನಿಮಿಷ ನೋಡಿ ನೋಡಿ ಅರ್ಥ ಇದ್ರು ನಿಮಗೆ ಡೈಮೆನ್ಷನ್ಸ್ ಎಲ್ಲ ಈ ತರ ಮಾರ್ಕ್ ಮಾಡಿದ್ದೇನೆ ನೀವು ಇದು ಇವಾಗ ನಾವು ಡ್ರಾ ಮಾಡಿರೋದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಂದ್ರೆ ಇದು ಲೆಫ್ಟ್ ಇಂದ ನೋಡೋದು ನಾವು ಲೆಫ್ಟ್ ಗೆ ಡ್ರಾ ಮಾಡಿದ್ದೇವೆ ಟಾಪ್ ಇಂದ ನೋಡೋದನ್ನ ಟಾಪ್ ಡ್ರಾ ಮಾಡಿದ್ದೇವೆ ಮತ್ತೆ ರೈಟ್ ಇಂದ ನೋಡೋದನ್ನ ರೈಟ್ ಸೈಡ್ ಗೆ ಡ್ರಾ ಮಾಡಿದ್ದೇವೆ ಇದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಇದಕ್ಕೆ ನಾವು ಸಿಂಬಲ್ ನ ಬರೀಬೇಕಾಗತ್ತೆ ಸಿಂಬಲ್ ನೀವು ಒಂದು ನಾನು ಹೇಳಿದ್ದೇನೆ ಒಂದು ಆವೇ ಯಾವ ಡ್ರಾ ಮಾಡಬೇಕು ಅಂತ ನೋಡಿ ಇಲ್ಲಿ ರೈಟ್ ಆಂಗಲ್ ಇರಬೇಕು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಥರ್ಡ್ ಆಂಗಲ್ ಗೆ ಡ್ರಾ ಮಾಡಬೇಕಾದ್ರೆ ಸರ್ಕಲ್ಸ್ ನಮಗೆ ಫ್ರಂಟ್ ಸೈಡ್ ಅಲ್ಲಿ ಬರಬೇಕು ಈ ಸರ್ಕಲ್ಸ್ ನ ಫಸ್ಟ್ ಈ ತರ ಡಯಾಮೀಟರ್ ಅಲ್ಲಿ ಇದು 6 mm ಬ್ಯಾಕ್ ಹಾಕೊಂಡ್ರೆ ಇದು 12 ಇರಬೇಕು ಇದು 8 mm ಹಾಕೊಂಡ್ರೆ ಇದು 16 ಇರಬೇಕು ಆ ರೀತಿ ಹಾಕೊಂಡ್ರಿ ನೋಡಿ ಈ ರೀತಿ ಲೈನ್ಸ್ ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ 12 mm 10 mm ಗ್ಯಾಪ್ ಕೊಟ್ಕೊಂಡ್ರಿ ಅಲ್ಲಿಂದ 30 mm ಅಲ್ಲಿ ಈ ರೀತಿ ಬರ್ಬೇಕು ಸಿಂಬಲ್ ಇದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಸಿಂಬಲ್ ಇಲ್ಲಿ ಸ್ಕೇಲ್ ಅಂತ ಬರೀಬೇಕು ಸ್ಕೇಲ್ ನಾವು ಡೈಮೆನ್ಷನ್ ತಗೊಂಡಿರೋದು 1:1 ಅಂದ್ರೆ ನಾನು ಹೇಳಿದ್ರು ಕೂಡ ನಿಮ್ಗೆ 42 mm ಅಲ್ಲ ಇಲ್ಲಿ ಬರೆದಿರೋದು ಕೂಡ ನಾವು 42 mm ಹಂಗಾಗಿ 1:1 ಆಗುತ್ತೆ ಇಲ್ಲಿ ಕೆಳಗಡೆ ನೋಟ್ ಅಂತ ಮಾರ್ಕ್ ಮಾಡಿ 6 dimensions ಆರ್ ಇನ್ mm ಅಂತ ಬರೀಬೇಕು ನೋಡಿ ಇದು ಸಿಂಬಲ್ ಸಿಂಬಲ್ ನೀಟಾಗಿ ಡ್ರಾ ಮಾಡಿರ್ಬೇಕು ಈ ತರ 1:2 ಇರಬೇಕು ಅಂದ್ರೆ ಸ್ಮಾಲ್ ಸರ್ಕಲ್ ಎಷ್ಟು ಅಂತ ಅದ್ರ ಎರಡರಷ್ಟು ಬಿಗ್ ಸರ್ಕಲ್ ಇರಬೇಕು ಇಷ್ಟು ವ್ಯೂಸ್ ಅನ್ನ ಡ್ರಾ ಮಾಡಿ ಇದರಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನನಗೆ ಕೇಳಿ ಇದನ್ನ ಡ್ರಾ ಮಾಡಿ ನನಗೆ ಸಬ್ಮಿಟ್ ಮಾಡಿ ಥ್ಯಾಂಕ್ ಯು